ನೆಟ್ಟೂರು ಗ್ರಾಮದಲ್ಲಿ ಶ್ರೀ ಮಾರಿಕಾಂಬಾ ದೇವಿಗೆ ಅದ್ದೂರಿ ಮೆರವಣಿಗೆ. ತಾಲೂಕಿನ ನೆಟ್ಟೂರು ಗ್ರಾಮದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಶ್ರೀ ಮಾರಿಕಾಂಬೆ ದೇವಿಯ ಗಂಗೆ ಪೂಜೆ ವಿವಿಧ ವಾದ್ಯಗಳೊಂದಿಗೆ ಅದ್ದೂರಿ ಮೆರವಣಿಗೆ ನಡೆಯಿತು. ಹಲವಾರು ವರ್ಷಗಳಿಂದಲೂ ಈ ಹಬ್ಬವನ್ನು ಆಚರಿಸುತ್ತಾ ಬಂದಿದ್ದು ಗ್ರಾಮದ ಎಲ್ಲ ಸಮುದಾಯದವರು ದೇವಿಯ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಹಬ್ಬದ ನಿಮಿತ್ತ ದೇವಸ್ಥಾನದಲ್ಲಿ ಎರೆ ಪೂಜೆ, ಉಡಿ ತುಂಬುವುದು, ಕಾಯಿ ಕರ್ಪೂರ, ಎಡೆಯ ನೈವೇದ್ಯ ಸಲ್ಲಿಸಿ ಮಹಾಮಂಗಳಾರತಿ ಸಲ್ಲಿಸಲಾಯಿತು. ಹರಕೆ ಹೊತ್ತ ಭಕ್ತರಿಂದ ದೇಡ್ ನಮಸ್ಕಾರ, ಜವಳ ಕಾರ್ಯಕ್ರಮವೂ ಜರುಗಿದವು. ಉತ್ತಮ ಮಳೆಯಿಂದಾಗಿ ಗ್ರಾಮದಲ್ಲಿ ಹರಿಯುವ ತುಂಗಭದ್ರೆ ನದಿಯು ಪ್ರತಿ ವರ್ಷ ತುಂಬಿ ಹರಿದು ಸಮೃದ್ಧ ಬೆಳೆ ದೊರೆಯಲಿ, ಸುಖ ಶಾಂತಿ ನೆಮ್ಮದಿಯ ವಾತಾವರಣವು ಸಿಗಲೆಂದು ಹಬ್ಬವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ಬೇಡಿದ ವರವನ್ನ ನೀಡುವ ತಾಯಿ ಎಂಬ ನಂಬಿಕೆಯೂ ಭಕ್ತರ ಮನದಲ್ಲಿ ತುಂಬಿದೆ. ದೇವಸ್ಥಾನದಿಂದ ಸಾಯಂಕಾಲ ದೇವಿಯ ಮೂರ್ತಿಗಳನ್ನ ನದಿ ತಟದಲ್ಲಿ ಕರೆದೊಯ್ದು ಗಂಗೆಯ ಪೂಜೆಯನ್ನು ಮಾಡಿ ನಂತರ ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ಕರೆತಂದು ಶ್ರದ್ಧಾಭಕ್ತಿಯಿಂದ ಹಬ್ಬವನ್ನು ಆಚರಿಸಲಾಯಿತು. ಗ್ರಾಮದಲ್ಲಿ ಹರಿಯುವ ತುಂಗಭದ್ರಾ ನದಿ ತಟಕ್ಕೆ ಶ್ರಾವಣ ಮಾಸದ ನಿಮಿತ್ತ ಪಕ್ಕದ ಉಪ್ಪಾರ ಹೊಸಹಳ್ಳಿಯ ಆಂಜನೇಯ ಸ್ವಾಮಿ, ತಕಲಕೋಟೆ ಪಟ್ಟಣದ ವರವಿನ ಮಲ್ಲೇಶ್ವರ ಸ್ವಾಮಿ ಮೂರ್ತಿಯನ್ನು ಕರೆತಂದು ಗಂಗೆ ಪೂಜೆಗೈದು ಪಲ್ಲಕ್ಕಿ ಮೂಲಕ ದೇವಸ್ಥಾನಕ್ಕೆ ಭಕ್ತರು ಹೊತ್ತುಕೊಂಡು ಹೋಗುತ್ತಾರೆ. ಶ್ರೀ ಹುಲಿಗೆಮ್ಮ, ಈ ಎಲ್ಲ ಎಲ್ಲಮ್ಮ ದೇವಿಯರ ಗಂಗೆ ಪೂಜೆಯು ಇದೇ ಗ್ರಾಮದ ನದಿ ತಟದಲ್ಲಿ ಜರುಗುವುದು ವಿಶೇಷವಾಗಿದೆ. ಬ್ಯೂರೋ ರಿಪೋರ್ಟ್, ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ 5 ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ, ಗೋವಾ ಅಂಡ್ ಮಹಾರಾಷ್ಟ್ರ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯುವರ್ ರೆಸ್ಯೂಮ್ ಟು 9019229369.